ನಾವು ನಾಳೆಯಿಂದ ಏನು ಹೋರಾಟವನ್ನು ತೆಗೆದುಕೊಂಡಿದ್ದೇವೆ. ಆ ಹೋರಾಟದ ವಿಚಾರಗಳೆಲ್ಲ ಕೂಡ ಮಾಧ್ಯಮದಲ್ಲಿ ನಿನ್ನೆ ಮೊನ್ನೆಯಿಂದ ಕೂಡ ಎಲ್ಲ ಚರ್ಚೆ ಆಗಿರೋದು ತಮಗೆಲ್ಲ ಕೂಡ ಗೊತ್ತಿರುವಂತಹ ವಿಚಾರ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಮಾತ್ರ ಸಭೆಗಳು ಕಳೆದ 2 ದಿನಗಳಿಂದ ನಡೆದಿತ್ತು. ಸರ್ಕಾರದ ಮುಖ್ಯಸ್ಥರಾಗಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಸಭೆಗಳಾಗಿರಲಿಲ್ಲ, ಇದೇ ಮೊದಲ ಸಭೆ. ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅಧಿಕಾರಿಗಳು, ಸಚಿವರುಗಳು ಎಲ್ಲ ಕೂಡ ಕೂತ್ಕೊಂಡು ಒಂದಿಷ್ಟು ಚರ್ಚೆಗಳನ್ನು ಕೂಡ ಈ ಸಭೆಯಲ್ಲಿ ಆಗಿದೆ. ಏನು ನಮ್ಮ ಡಿಮ್ಯಾಂಡ್ಗಳೇನು, 2 ಡಿಮ್ಯಾಂಡ್ಗಳಿತ್ತು. 2 ಡಿಮ್ಯಾಂಡ್ಗಳಿಗೆ ಸಂಬಂಧಪಟ್ಟಂತೆ ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ, ಸಕಾರಾತ್ಮಕವಾಗಿದ್ದೇವೆ. ನಮಗೆ ಕೂಡ ತಾವು ಸಹಕಾರವನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಸರ್ಕಾರ ಕೂಡ ಹೇಳಿದೆ. ಅವರು ಏನೇನು ಚರ್ಚೆಗಳನ್ನು ಮಾಡಿದ್ದಾರೆ ನಮ್ಮ ಪದಾಧಿಕಾರಿಗಳ ಜೊತೆ ನಮ್ಮ ಜೊತೆ, ನಾನು ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾನು ಕೂಡ ಟೈಮ್ ತೆಗೆದುಕೊಂಡಿದ್ದೇನೆ. ನಮ್ಮ ಪದಾಧಿಕಾರಿಗಳೆಲ್ಲ 100 ಜನ ಅಲ್ಲಿ ಕೂಡ ಸಂಘದ ಹತ್ರ 1000 ಜನ ಕಾಯ್ತಾ ಇದ್ದಾರೆ. ಅವ್ರ ಜೊತೆಗೂ ಕೂಡ ನಿಮ್ಮ ವಿಚಾರಗಳನ್ನು ಚರ್ಚೆಗಳನ್ನು ಮಾಡಿ ಅಂತಿಮ ನಿರ್ಧಾರವನ್ನು ನಾವು ತಿಳಿಸ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದೇವೆ. ಯಾಕಂದರೆ ಒಂದು ಸಭೆಯನ್ನು ಮಾಡಿದಾಗ ಆ ಸಭೆ ಅಲ್ಲಿಗೆ ಅಂತಿಮ ಆಗೋದಿಲ್ಲ. ಸಂಧಾನ, ಚರ್ಚೆ, ಮಾತುಕತೆಗಳು ಅದು ನಿರಂತರ. ಹಾಗಾಗಿ ನಾವು ನಿನ್ನೆ 22ನೇ ತಾರೀಕಿಂದನೂ ಕೂಡ ಫೈನಾನ್ಸ್ ಚೀಫ್ ಸೆಕ್ರೆಟರಿ ಅವರು ಕಂಟಿನ್ಯೂಸ್ ಇದೆ. 8ನೇ ಮೀಟಿಂಗ್ ಆಗಿದೆ ನಿನ್ನೆ ಇವತ್ತಿನ ಸಂಜೆವರೆಗೆ. ಎಲ್ಲ ಮೀಟಿಂಗ್ಗಳಿಗೂ ನಾವು ಭಾಗವಹಿಸಿದ್ದೇವೆ. ಎಲ್ಲಿ ರಿಸಲ್ಟ್ ಬಂತ? ಯಾವುದೂ ರಿಸಲ್ಟ್ ಬರಲಿಲ್ಲ. ಈಗಲೂ ಕೂಡ ಚರ್ಚೆ ಆಗಿದೆ. ಅವರ ಅಭಿಪ್ರಾಯವನ್ನು ನಮ್ಮ ಪದಾಧಿಕಾರಿಗಳು, ಯಾಕಂದರೆ ನಾವೊಂದು 4 ಜನ ಪದಾಧಿಕಾರಿಗಳ ಜೊತೆ ಏನು ಚರ್ಚೆ ಮಾಡಿದ್ದಾರೆ ಅದನ್ನು ನಾವು 100 ಜನ ಈಗ ನಾವು